ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ. ನಿಮ್ಮ ಅಶ್ವಿನಿ, ಎಲ್ಲರೂ ಹೇಗಿದ್ದೀರ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಎಲ್ರಿಗೂ ಕೂಡ ಹ್ಯಾಪಿ ಹೋಳಿ. ಸೊ ಇವಾಗ ಹೋಳಿ ಆಡ್ತಾ ಇದ್ದೀವಿ, ನಾನು, ಅಜಯ್ ಮತ್ತು ನಮ್ಮ ಮನೆಯವರು. ಭ್ರಮರ ಮಾತ್ರ ವರ್ಷವಿಡೀ ಮಿಸ್ಸಿಂಗು. ನೋಡಿ, ಬೀದಿಲಿ ಯಾರು ಕೂಡ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಹೋಳಿ. ಇವಾಗ ಟೈಮ್ ಆಗಲೇ 10:30. ಯಾವಾಗಲೂ ಅಷ್ಟೇ, ಹೋದ ವರ್ಷವೂ ಅಷ್ಟೇ, ಯಾರು ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ. ನಾನು ಮತ್ತು ಅಜಯ್ನಿಂದ ಎಲ್ರಿಗೂ ಫುಲ್ ಎಲ್ಲ ಓಣಿ ಫುಲ್ ಕವರ್ ಆಗಿಬಿಟ್ಟಿತ್ತು, ಅಷ್ಟು ಹೋಳಿ ಆಡಿದರು. ಇವತ್ತು ಅಷ್ಟೇ ನಾವಿಬ್ಬರು ಸ್ಟಾರ್ಟ್ ಮಾಡಿದ್ದೀವಿ, ನೋಡ್ತಿದ್ರಲ್ಲ, ಬೀದಿಲಿ ಯಾರೂ ಇಲ್ಲ, ನಾನೇ ಸ್ಟಾರ್ಟ್ ಮಾಡಿದ್ದು ಇವಾಗ. ಮತ್ತು ನಮ್ಮ ಮನೆ ಹತ್ರ ಒಬ್ಬರು ಹುಡುಗಿ ಇದ್ಲು, ಆ ಹುಡುಗಿ ಒಟ್ಟು 3 ಸೇರಿಕೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ದು ಹೋಳಿ ಹಚ್ಚಲಿಕ್ಕೆ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಓಕೆನಾ? ಹೋಳಿ ಅಂದ್ರೇ ತುಂಬ ಖುಷಿ ಮಕ್ಕಳಿಗಾಗಿರ್ಬೋದು, ನಮಗಾಗಿರ್ಬೋದು. ಈ ಒಂದು ದಿನದಲ್ಲಿ ಮಾತ್ರ ಫುಲ್ ಫ್ರೀ ಅಂತ ಹೇಳ್ಬೋದು ನಾವಂತೂ. ನೋಡಿ ಎಷ್ಟು ಖುಷಿಯಿಂದ ಅಜಯ್ ಕೂಡ ಓಡಾಡ್ತಾ ಇದ್ದಾನೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಇವಾಗ ಅಂಜಲಿನ ಕರಿತೀನಿ ಅಂತ ಹೋದ, ಅಂಜಲಿ ಅಕ್ಕನ ಕರಿತೀನಿ, ಅಂಜಲಿಗೆ ಅರ್ಚನ ಅಂತ ಹೇಳ್ದ. ಸರಿಯಪ್ಪ, ನೀನು ಹೋಗಿ ಕರಿ, ನಾನು ಕಲರ್ ರೆಡಿ ಮಾಡ್ಕೊಂಡಿದ್ದೀನಿ ಅಂದೆ. ಸರಿ ಅಂತ ಹೇಳಿಬಿಟ್ಟು ಅವನು ಹೋಗಿದ್ದಾನೆ ಇವಾಗ ಕಲರ್ ತೊಗೊಂಡು ಹೋದ. ನೀನು ಹೊರಗಡೆ ಬರ್ತೀಯ ಅಥವಾ ನಾನೇ ಒಳಗಡೆ ಬಂದು ಹಚ್ಚಲಾ ಅಂತ ಹೇಳ್ತಿದ್ದಾನೆ. ಅವಳು ಇಲ್ಲ, ತಡಿಯೋ ತಡಿಯೋ, ನಾನು ಬರ್ತೀನಿ, ನೀನು ಹಚ್ಚಬೇಡ, ಬರಬೇಡ ಒಳಗಡೆ ಅಂತ ಹೇಳ್ತಿದ್ದಾಳೆ. ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ, ಬಾ ನೀನು ಹೊರಗಡೆ ಅಂತ ಹೇಳ್ತಿದ್ದೀನಿ. ಅವಳು ಬರ್ತೀನಿ ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಬಟ್ ಅಲ್ಲಿ ಆಗಿದ್ದೆ ಒಂದು, ನಾನು ಅವಳಿಗೆ ಹಚ್ಚಲಿಕ್ಕೆ ಹೋದರೆ ಅದು ಉಲ್ಟಾ ಆಯಿತು. ನಾನು ಮತ್ತೆ ಅಲ್ಲಿ ಅಪ್ಪು ಬಂದ, ಅವನಿಗೆ ಹಚ್ಚೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೆ. ಹಿಂದ್ಗಡೆಯಿಂದ ಬಂದುಬಿಟ್ಟು ಅಜ್ಜು ಕೈಯಲ್ಲಿದ್ದ ಕಲರ್ ನೀರೇನು ಮಿಕ್ಸ್ ಮಾಡಿದ್ದ ಅದನ್ನು ತೊಗೊಂಬಂದು ನನಗೆ ಚೆಲ್ಬಿಟ್ಲು ಮೈ ಮೇಲೆ. ಅದಾದಮೇಲೆ ನಾನು, ನೀನಿಗೆ ನಿಜ ನೀವು ಹೊರಗಡೆ ಬರಲಿಲ್ಲ ಅಂದರೆ ನಾನೇ ಬರ್ತೀನಿ ನೋಡು ಅಂತ ಎಲ್ಲ ಇದು ಮಾಡ್ತಾ ಇದ್ದೆ. ಸರಿ ಬರ್ತೀರಕ್ಕ, ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಳು. ಸೊ ಹೋಳಿ ಇಲ್ಲಿಂದ ಸ್ಟಾರ್ಟ್ ಆಯಿತು. ಎಲ್ಲರೂ ಸ್ಟಾರ್ಟ್ ಮಾಡಿಕೊಂಡ್ರು, ದೊಡ್ಡವರು, ಸಣ್ಣವರು, ಚಿಕ್ಕ ಮಕ್ಕಳು, ಎಲ್ಲರೂ ಕೂಡ. ಮಧ್ಯಾಹ್ನ 1 ಆದರೂ ಸಹ ಹೋಳಿ ಆಡೋದನ್ನು ನಿಲ್ಲಿಸ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಹೋಳಿ ಆಡ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಮುಂದುಗಡೆ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಅಲ್ಲೂ ಕೂಡ ಆಡ್ತಿದ್ದಾರೆ. ಅಲ್ಲಿ ಯಾಕೆ ಆಡ್ತಿದ್ದಾರೆ ಅಂದರೆ ಅಲ್ಲಿ ನೀರಿನ ಟ್ಯಾಂಕ್ ಇದೆ, ಹಾಗಾಗಿ ಅಲ್ಲೇ ನೀರು ತುಂಬಿಕೊಂಡು ಅಲ್ಲೇ ಉಗ್ಗೋದು ಹಂಗೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ತುಂಬ ಜನ ಇದ್ದಾರೆ ಸಣ್ಣ ಮಕ್ಕಳು, ನಾವಲ್ಲಿಗೆ ಹೋಗಲಿಲ್ಲ. ಮತ್ತು ನೋಡಿ, ಮಕ್ಕಳು ಸಹ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ನೋಡಿದ್ರೆ ಫುಲ್ ಕಲರಲ್ಲೇ ತುಂಬ ಹೋಗಿದ್ದಾರೆ, ಯಾರು ಏನು ಅಂತ ಗೊತ್ತೇ ಸಿಗಲ್ಲ, ಆ ರೀತಿ ಫುಲ್ ಬಣ್ಣದಲ್ಲೇ ಫುಲ್ಲು ಮುಳುಗೋಗ್ಬಿಟ್ಟಿದ್ದಾರೆ. ಇವಾಗ ನೋಡಿ, ಅಜಯ್ ಮತ್ತು ನಾನು ಮತ್ತು ಅಂಜಲಿ ಆಟ ಆಡ್ತಾ ಇದ್ದೀವಿ ಬಣ್ಣದಲ್ಲಿ.
ಈಗ ನೋಡ್ತಾ ಇದ್ರಲ್ಲ, ಅಜಯ್ ಮಾತ್ರ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ಅವನಿಗೆ ಸಾಕಪ್ಪ ಹೋಗೋಣ ಅಂತ ಹೇಳಿದ್ರು ಕೇಳ್ತಿಲ್ಲ, ಇಲ್ಲ ನಾನು ಆಟಾಡಬೇಕು ಇನ್ನೂ ಸ್ವಲ್ಪ ಹೊತ್ತು ಆಟಾಡಬೇಕಂತ ಹೇಳಿ ಅವನು ಕೂಡ ಆಟಾಡ್ತಾ ಇದ್ದಾನೆ. ಹಾಗೆ ನಮ್ಮ ಏರಿಯಾದಲ್ಲಿ ಏನಂದರೆ ಜಸ್ಟ್ ಬಣ್ಣದಲ್ಲೂ ಕೂಡ ಆಟಾಡಲ್ಲ, ಮೊಟ್ಟೆ ಅದು ಇದು ಅಂತ ಹೇಳಿಬಿಟ್ಟು ಎಲ್ಲದರಲ್ಲೂ ಆಟಾಡ್ತಾರೆ. ಯಪ್ಪ ಅಂದರೆ ಮೊಟ್ಟೆ ಹಾಕ್ಬಿಟ್ರೆ ತುಂಬ ಸ್ಮೆಲ್ಲು, ಜಸ್ಟ್ ಬಣ್ಣದಲ್ಲಿ ಆಟಾಡಿದ್ರೆ ಅಷ್ಟೊಂದೇನು ಅಂತ ಅನಿಸಲ್ಲ, ಆದರೆ ಇಲ್ಲಿ ಮಾತ್ರ ಜಾಸ್ತಿ ಅಂದರೆ ಮೊಟ್ಟೆ ಹೊಡ್ಲಿ ಹೊಡಿತಾರೆ. ನಮಗೂ ಕೂಡ ಹೊಡಿಯೋದಕ್ಕೆ ಬಂದರು, ಬೇಡ ನಾವು ಮುಟ್ಟೋ ಹಾಗಿಲ್ಲ, ಬೇಡ ಬೇಡ ಅಂತ ಹೇಳಿದ್ವಿ. ಹೊಡ್ಸ್ಕೊಳೋ ಹಾಗಿಲ್ಲ ಮತ್ತು ಹಾಗೆ ಹೋಗೋಂಗಿಲ್ಲ, ಹೊಡ್ಸ್ಕೊಂಡು ಮನೆ ಒಳಗಡೆ ನಾವು ಬೇಡ ಅಂತ ಹೇಳಿದ್ವಿ. ಸರಿ ಅಂತ ಹೇಳಿಬಿಟ್ಟು ಯಾರೂ ನಮಗೇನು ಅದನ್ನು ಟಚ್ ಮಾಡಲಿಲ್ಲ, ಜಸ್ಟ್ ಬಣ್ಣ ಮಾತ್ರ ಹಚ್ಚಿ ಇದು ಮಾಡಿದರು. ನಾವು ಅಷ್ಟೇ ಬಣ್ಣ ಹಚ್ತಾ ಇದ್ದೀವಿ ನೋಡಿ, ಅಲ್ಲಿ ಒಬ್ಬರು ಅಕ್ಕನ ಹೊರಗಡೆ ಕರ್ಕೊಂಬಂದು, ಅವರೆಲ್ಲ ಅಳಿಯಂದ್ರಾಗಬೇಕು ಅವರಿಗೆ, ಅವ್ರನ್ನ ಕರ್ಕೊಂಬಂದು ಹೊರಗಡೆ ಕೂರಿಸ್ಬಿಟ್ಟು ಮೊಟ್ಟೆ ಹೊಡಿತಾನೇ ಇದ್ದಾರೆ. ಒಂದು 5 ರಿಂದ 6 ಮೊಟ್ಟೆ ಹೊಡೆದ್ರು, ಒಂದು ಪ್ಯಾಕೆಟ್ ಬಣ್ಣ ಹಾಕಿದ್ರು. ಯಪ್ಪ ಅವ್ರು ನೋಡೋದಕ್ಕೆ, ಅವ್ರನ್ನ ಹೋಗೋರು ಬರೋರು ಮತ್ತೆ ಅವರಿಗೆ ಹೊಡಿಯೋರು, ಹೋಗೋರು ಬರೋರು ಮತ್ತೆ ಬಂದು ಅವರಿಗೆ ಹೊಡಿತಿದ್ರು. ಆ ಅಕ್ಕನಿಗೆ ಹೊಡಿಯೋದು ಹೊಡಿತೀರ ಮೊಟ್ಟೆ, ನಾನು ನಿಧಾನಕ್ಕೆ ಹೊಡಿರೋ ತಲೆಯೆಲ್ಲ ನೋವು ಬರೋತ್ತೆ, ಹಂಗೆ ಹೊಡಿತೀರಲ್ಲೋ ಅಂತ ಹೇಳಿ ನೋಡಿ. ಇವಾಗ ಅಜಯ್ಗೂ ಕೂಡ ಹೊಡಿಯೋಕ್ಕೆ ಬಂದರು, ಬೇಡ ಅಂದೆ, ಜಸ್ಟ್ ಬಣ್ಣ ಹಚ್ಚಿ ಹೋಗ್ತಾ ಇದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಈ ಹೋಳಿ ಹಬ್ಬ ಬಂದರೆ ನಮಗೆಲ್ಲ ಫುಲ್ ಹ್ಯಾಪಿ ಅಂತ ಹೇಳ್ಬೋದು, ಅಜಯ್ಗಾಗಿರ್ಬೋದು ನಮಗಾಗಿರ್ಬೋದು, ಫುಲ್ ಏರಿಯಾ ಫುಲ್ ಕಲರ್ಫುಲ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಎಲ್ಲ ಹೆಣ್ಮಕ್ಳು ಕೂಡ ಆಟಾಡ್ತಾರೆ. ಮತ್ತು ಇನ್ನೊಂದು ಏನಂದರೆ, ಇವಾಗ ಸಂಘ ಇದೆ ಇವತ್ತು, ಆದರೂ ಕೂಡ ಯಾವ ಹೆಣ್ಮಕ್ಳು ಕೂಡ ಹೋಗ್ತಾ ಇಲ್ಲ, ಎಲ್ಲ ಫುಲ್ ಇದರಲ್ಲೇ ಕಲರಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ಒಂಚೂರು ಮುಂದೋದ್ರೆ ಸಾಕು, ಎಲ್ಲಿ ಮತ್ತೆ ನೀರು ಉಗ್ತಾರೋ ಅಂತ ಅನಿಸ್ಬಿಡುತ್ತೆ. ಕೈಯಲ್ಲಿ ಅಮೌಂಟ್ ಎಲ್ಲ ಹಿಡ್ಕೊಂಡು ಹೋಗ್ತಾ ಇರ್ತೀವಿ ಸಂಘಕ್ಕೆ, ನೀರು ಉಗ್ಬಿಟ್ರೆ ಫುಲ್ ಎಲ್ಲ ಒದ್ದೆ ಆಗ್ಬಿಡುತ್ತೆ ಅಂತ ಒಂದು ಸ್ವಲ್ಪ ಭಯ. ಮತ್ತೆ ಹೋಗಲೇಬೇಕಲ್ಲ ಅಂತಂದು ಹೇಳಿಬಿಟ್ಟು ಮತ್ತೆ ಹಾಗೂ ಹೀಗೂ ಮಾಡಿ ಹೋಗಿ ಮತ್ತೆ ಕೊಟ್ಬಿಟ್ಟು ಹಾಗೆ ಬಂದುಬಿಟ್ವಿ. ಇಲ್ಲ ಅಂದರೆ ಇನ್ನೂ ಫುಲ್ ಕಲರ್ ಆಗಿಬಿಡ್ತಿದ್ವಿ. ಅಲ್ಲಿ ಮಾತ್ರ ಸಣ್ಣ ಮಕ್ಕಳು ಮಾತ್ರ ತುಂಬ ಆಟಾಡ್ತಾ ಇದ್ದಾರೆ ಅಲ್ಲಿ ದೇವಸ್ಥಾನ ಕಡೆ, ಎಲ್ಲ ಬಾಲ್ಸ್ ವಾಟರ್ ಬಾಲ್ಸ್ ಬರುತ್ತಲ್ವ, ಅಂದರೆ ಪಿಪಿಲಿ ನೀರು ತುಂಬಿಕೊಂಡು ಅದರಲ್ಲಿ ಹೊಡಿತಿದ್ದಾರೆ, ಮತ್ತು ಕೊಡಪಾನದಲ್ಲಿ ನೀರು ಉಕ್ಕೋದು ಹಂಗೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಅಜಯ್ ಬಣ್ಣ ತೊಗೊಂಡು ಬರೋದು ಆಟ ಆಡೋದು, ಬಣ್ಣ ತೊಗೊಂಡ್ಬರೋದು ಆಟ ಆಡೋದು ಮಾಡ್ತಿದ್ದಾನೆ. ಹಾಗೆ ಇವಾಗ ನಮ್ಮ ಮನೆಯವರು ಅಂಜಲಿಗೆ ಬಣ್ಣ ಹಚ್ತಾ ಇದ್ದಾರೆ, ಅವಳು ನಮ್ಮ ಮನೆಯವ್ರು ನೀರು ಹಾಕ್ಬಿಟ್ಲು ಬಣ್ಣ ಹಚ್ಚಿ, ಅದಕ್ಕೆ ನಮ್ಮ ಮನೆಯವರು ಅವಳಿಗೆ ಹಿಡ್ಕೊಂಡು ಬಣ್ಣ ಸರ್ರಾಗಿ ಮಗಕ್ಕೆಲ್ಲ ಹಚ್ಬಿಟ್ಟು ನೀರು ಒಯ್ತಾ ಇದ್ದಾರೆ. ಅವಳು ಅಯ್ಯೋ ನಾನು ಸ್ವಲ್ಪ ಹಚ್ಚಿದೆ ಅಣ್ಣ ಇಷ್ಟೊಂದು ಹಚ್ಬಿಟ್ಟ ಅಂತಂದ್ಬಿಟ್ಟು ಅವಳು ನಿಂತ್ಕೊಂಡ್ಲು. ಫುಲ್ ಹ್ಯಾಪಿ ಅಂತ ಹೇಳ್ಬೋದು ಹೋಳಿ, ಹ್ಯಾಪಿ ಹೋಳಿ. ಅಷ್ಟು ಒಂದು ಖುಷಿಯಾಯಿತು ಇವತ್ತಿನ ಒಂದು ಹೋಳಿ ಹಬ್ಬ ಅಂತಲೇ ಹೇಳ್ಬೋದು. ಈಗ ಬ್ರಹ್ಮರಮ ಹತ್ರ ಹೋದ ವರ್ಷವೂ ಸಹ ಬರಲಿಲ್ಲ ಹೊರಗಡೆ, ಇವಾಗೂ ಅಷ್ಟೇ ಒಂದಿಷ್ಟು ಹೊರಗಡೆ ಕಾಣ್ತಾ ಇಲ್ಲ. ನಾನು ಬರಲ್ಲ, ಹೋಗ್ರೆ ನೀವು ಬಣ್ಣ ಆಡ್ತೀರ ಆಡ್ರಿ ಆಡ್ರಿ, ಅಜ್ಜಿಗೆ ಹೇಳ್ತೀನಿ ಕಾಲು ಮುರಿಸ್ತೀನಿ ನಿಮಗೆ, ಬಣ್ಣ ಆಡ್ತೀರಾ ಹೋಗ್ಬಿಟ್ಟು ನೀವು ಅಂತ ಹೇಳ್ಬಿಟ್ಟು ಬೈತಾ ಇದ್ದಾಳೆ. ಬಾರಮ್ಮ ಏನೂ ಆಗಲ್ಲ ಅಂದರು, ಅವಳು ಕೇಳ್ತಾ ಇಲ್ಲ, ಅವಳು ಸ್ವಲ್ಪ ಹೆದರ್ತಾಳೆ ಬಣ್ಣಕ್ಕೆ. ಹೋದ ಸಲನೇ ಹೆದ್ರ್ಕೊಂಬಿಟ್ಟಿದ್ಲು ಒಂಚೂರು ಬಣ್ಣ ಹಚ್ಕೊಂಡಿರೋದಕ್ಕೇ, ಅದು ಇವಾಗೂ ಹಾಗೆ ಮಾಡ್ತಿದ್ದಾಳೆ ಬಣ್ಣನ ನೋಡಿಬಿಟ್ಟು. ಹಂಗಾಗಿ ಅವಳನ್ನ ನಾವು ಕರ್ಕೊಂಬಂದಿಲ್ಲ, ಒಳಗೆ ಇದ್ದಾಳೆ. ಇಲ್ಲಿ ಒಂಚೂರು ಬಣ್ಣ ಆಡೋದು ನೋಡಿಬಿಟ್ಟು ಸೀದಾ ಅಡುಗೆ ರೂಮಲ್ಲಿ ಹೋಗಿ ಕೂತಿದ್ದಾಳೆ. ನಾನು ಮತ್ತು ಅಜಯ್ ಮತ್ತು ಅವ್ರ ಪಪ್ಪ ಮೂವರೇ ಇಲ್ಲಿ ಬಣ್ಣ ಆಟ ಆಡ್ತಿರೋದು. ಇನ್ನು ಹೀಗೇ ನಮ್ಮ ಒಂದು ಬಣ್ಣದಾಟ ಹೋಗ್ತಾ ಇದೆ. ನೋಡ್ತಿದ್ರಲ್ಲ ಪಾತ್ರೆ ಗೀತ್ರೆ ಎಲ್ಲ ಹೊರಗಡೆ ಬಿಟ್ಟಿದ್ದಾರೆ, ಅದನ್ನೆಲ್ಲ ಬಿಟ್ಬಿಟ್ಟು ಬಣ್ಣ ಆಡ್ತಾ ಇದ್ದಾರೆ. ಕೆಲಸ ಎಲ್ಲ ಮಧ್ಯದಲ್ಲೇ ಬಿಸಾಕ್ಬಿಟ್ಟು ಬಣ್ಣ ಆಡ್ತಾ ಇದ್ದೀವಿ. ಇಷ್ಟು ಈ ವರ್ಷದ ನಾವು ಒಂದು ಹೋಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗೆ ರಾಮಣಕ್ಕ ಸರ್ಕಲಲ್ಲಿ ಕೂಡ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಫ್ರೆಂಡ್ಸ್, ಅದನ್ನು ಮಾತ್ರ ಮಿಸ್ ಮಾಡ್ಕೋಬಾರ್ದು. ಈ ಹೋಳಿ ಟೈಮಲ್ಲಿ ರಾಮಣಕ್ಕ ಸರ್ಕಲ್ ಫುಲ್ ಕವರ್ ಆಗಿರುತ್ತೆ, DJ ಹಾಕ್ಬಿಟ್ಟು ಫುಲ್ ಡ್ಯಾನ್ಸು ಬಣ್ಣ ಆಡೋದೆಲ್ಲ ಆಡ್ತಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ದಾವಣಗೆರೆಯವರಾಗಿದ್ದರೆ ಪ್ರತಿ ವರ್ಷವೂ ಕೂಡ ಅಥವಾ ಒಂದು ವರ್ಷನಾದರೂ ನೀವು ಅಲ್ಲಿ ರಾಮಣಕ ಸರ್ಕಲಲ್ಲಿ ಹೋಗ್ಬಿಟ್ಟು ನೀವು ಹೋಳಿ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಸಹ ಇರ್ತಾರೆ, ಹಾಗೆ ಗಂಡ್ಮಕ್ಳೂ ಇರ್ತಾರೆ, ಗಂಡ್ಮಕ್ಳು ಒಂದು ಸೈಡ್ ಇರ್ತಾರೆ, ಹೆಣ್ಮಕ್ಳು ಒಂದು ಸೈಡ್ ಇರ್ತಾರೆ, ಆ ಥರನೂ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ.
ಅಲ್ಲಿ ಹೋಗಿಬಿಟ್ಟು ನೀವು ಹೋಳಿ ಸೆಲೆಬ್ರೇಟ್ ಮಾಡ್ಬೋದು. ನಾವು ಹೋಗ್ಬೋದು, ಆದರೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಅಲ್ಲೆಲ್ಲ ಹೋಗ್ಲಿಕ್ಕಾಗಲ್ಲ. ಅಜಯ್ಗೆ ತುಂಬ ಇಷ್ಟ, ಮತ್ತು ಅವನು ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಲ್ಲೆಲ್ಲ. ಹಾಗಾಗಿ ನಾವಿಲ್ಲೇ ಹೋಳಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ದಾವಣಗೆರೆಯವರಾಗಿದ್ದರೆ ನೀವು ಯಾರಾದರೂ ಹೋಗ್ಬಿಟ್ಟು ಅಲ್ಲಿ ಹೋಳಿ ಸೆಲೆಬ್ರೇಟ್ ಮಾಡ್ಬೋದು. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.